ಸಹಸ್ರ ಶೀರ್ಷಂ ಜಗದೇಕ ಕುಂಡಲಂ ಪೀತಾಂಬರಂ ದೌಮ್ರ ಸಹಸ್ರ ಲೋಚನಂ ಉದಾರ ವೀರ್ಯಂ ವಿಷಮೃಷ್ಟ ಕಾನನಂ ನಮಾಮ್ಯನಂತಂ ಭುವನೇಕನಾಥಂ. ಹರೇ ಕೃಷ್ಣ, ಹರೇ ಶ್ರೀನಿವಾಸ. ಆಧ್ಯಾತ್ಮ ಬಂಧುಗಳೇ, ಈ ವರ್ಷ 2024 ಆಗಸ್ಟ್ 9 ತಾರೀಕರಂದು ನಾಗರ ಪಂಚಮಿ ಹಬ್ಬವು ಬರುತ್ತಿದೆ. ನಾಗಪೂಜೆಯು, ಈ ಸರ್ಪಾರಾಧನೆಯು ನಮ್ಮೆಲ್ಲರಿಗೆ ಯಾಕೆ ಅವಶ್ಯವಾಗಿದೆ, ನಾಗರ ಪಂಚಮಿಯ ಮಹತ್ವವೇನು, ನಾಗದೇವರ ಮಹಿಮಾಪೂರ್ಣವಾದ ಕಥೆ ಏನು ಸಾರುತ್ತದೆ, ನಾಗದೇವರಿಗೆ ಮಹಾಶೇಷ ಎಂಬ ಹೆಸರು ಹೇಗೆ ಬಂತು ಎಂಬ ಎಲ್ಲ ವಿಷಯಗಳನ್ನ ಇದರಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ಶ್ರಾವಣ ಮಾಸದ ಶುಕ್ಲಪಕ್ಷದಲ್ಲಿ ಹಬ್ಬಗಳಲ್ಲೇ ಮೊದಲ ಹಬ್ಬವೆನಿಸಿದ ನಾಗರ ಪಂಚಮಿಯು ಬರುತ್ತಿದೆ. ಭೂಮಿಯ ಅಡಿಯಲ್ಲಿ ಪಾತಾಳ ಲೋಕದಲ್ಲಿ ಇದ್ದುಕೊಂಡು ನಾಗಗಳಿಗೆ ಒಡೆಯನಾದ ಮಹಾಶೇಷನು ಸದಾ ಭೂಮಂಡಲವನ್ನು ಭಗವಂತನ ಅನುಗ್ರಹದಿಂದ ರಕ್ಷಣೆ ಮಾಡುತ್ತಿದ್ದಾನೆ ಎಂಬುದು ಹಿಂದೂ ಸನಾತನ ಧರ್ಮೀಯರ ನಂಬಿಕೆ. ಶಾಸ್ತ್ರ ಪುರಾಣಗಳ ಪ್ರಮಾಣವೂ ಇದಕ್ಕೆ ದೊರಕುತ್ತದೆ. ಈ ಪ್ರಕೃತಿಗೂ, ಮಳೆ ಬೆಳೆ ಸಸ್ಯ ಸಮೃದ್ಧಿಗೂ ನಾಗ ಸರ್ಪಗಳ ಸಂಬಂಧವು ವೈಜ್ಞಾನಿಕವಾಗಿಯೂ ಶಾಸ್ತ್ರೀಯವಾಗಿಯೂ ಇದೆ ಎಂಬುದು ಅಧ್ಯಯನದಿಂದ ತಿಳಿದು ಬಂದಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸರ್ಪ ಪ್ರೀತಿ ಅವಶ್ಯಮೇವ ಕರಣಂ ಆರೋಗ್ಯ ಪುತ್ರಾಪ್ತಯೇ, ಅಂದರೆ ನಾಗದೇವರ ಪ್ರಾರ್ಥನೆ ಪೂಜೆಗಳಿಂದ ಆರೋಗ್ಯ ಆಯುಷ್ಯ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಉಕ್ತವಾಗಿದ್ದು, ಜಾತಕದಲ್ಲಿ ರಾಹುದೋಷ ಇದ್ದರೆ, ಅಂದರೆ ರಾಹುವಿನಿಂದ ಸೂಚಿತವಾದ ಸರ್ಪದೋಷವು ತೋರಿಬಂದಲ್ಲಿ ಸಂತಾನಕ್ಕೆ ಪ್ರತಿಬಂಧಕವೂ ಕೂಡ ಉಂಟಾಗುತ್ತದೆ. ಸಂಪತ್ತು, ಭೂಮಿಯ ಅಡಿಯಲ್ಲಿರುವ ನಿಧಿ ದ್ರವ್ಯಗಳಿಗಂತೂ ನಾಗದೇವತೆಗಳು, ಸರ್ಪಗಳು ವಿಶೇಷ ರಕ್ಷಕರಾಗಿರುತ್ತವೆ. ಆದ್ದರಿಂದ ಸಂಪತ್ತು ವೈಭವಗಳು ಕೂಡ ನಾಗ ಸರ್ಪಗಳ ಅನುಗ್ರಹದಿಂದಲೇ ನಮಗೆ ಪ್ರಾಪ್ತಿಯಾಗುವುದು. ಇನ್ನು ಚರ್ಮವ್ಯಾಧಿ, ಕಣ್ಣಿಗೆ ಸಂಬಂಧಪಟ್ಟ ದೋಷ ಸಮಸ್ಯೆಗಳನ್ನು, ನರಕ್ಕೆ ಸಂಬಂಧಪಟ್ಟ ರೋಗಗಳನ್ನು ಜಾತಕದಲ್ಲಿ ರಾಹುವಿನ ಮೂಲಕ ನಾಗದೇವರು ಸರ್ಪ ದೇವತೆ ಸೂಚಿಸುತ್ತಿದ್ದು, ಜೀವನದಲ್ಲಿ ಒಂದಲ್ಲ ಒಂದು ವಿಧದಿಂದ ಸರ್ಪ ಪ್ರೀತಿ ಅಥವಾ ನಾಗಾರಾಧನೆ ಎಲ್ಲ ಜಾತಿ ವರ್ಗ ಪಂಥದವರಿಗೆ, ಪೂರ್ಣ ಮಾನವ ಪ್ರಪಂಚಕ್ಕೆ ಅತ್ಯವಶ್ಯವಾಗಿದೆ. ಈ ಭೂಮಿಯನ್ನ, ಪ್ರಕೃತಿಯನ್ನ, ಸಸ್ಯ ರಾಶಿಯನ್ನ, ನಮ್ಮನ್ನ ಸದಾ ರಕ್ಷಣೆ ಮಾಡುವ ನಾಗಕುಲವನ್ನ, ಸರ್ಪಕುಲವನ್ನ ಮನುಷ್ಯರಾದ ನಾವು ಕೂಡ ಖಂಡಿತವಾಗಿ ರಕ್ಷಣೆ ಮಾಡಬೇಕು. ನಾಗಗಳನ್ನ ಸರ್ಪಗಳನ್ನ ಬದುಕಲು ಬಿಡಬೇಕು. ನಾಗದೇವರ ಉಪಕಾರಕ್ಕೆ ನಾವು ಸರ್ಪಗಳಿಗೆ ನಾಗದೇವತೆಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸಲೇಬೇಕು. ಸಸ್ಯ ಹಾಗೂ ಪ್ರಕೃತಿಗೆ ಉಪಕಾರ ಮಾಡುವ ನಾಗದೇವರು ಅಂತಹ ಎಲ್ಲ ಸರ್ಪಗಳನ್ನು, ನಾಗದೇವತೆಗಳನ್ನು, ಪಣ ಇರುವ ಸರ್ಪಗಳನ್ನು, ಭಗವಂತನ ಪೂರ್ಣ ಸನ್ನಿಧಾನ ಇರುವ ಚೇತನಾತ್ಮಕವಾದ ಪೂಜನೀಯ ವಸ್ತು ಎಂದು ಶಾಸ್ತ್ರವು ಕೂಡ ಮಾನ್ಯ ಮಾಡಿದೆ. ಶಾಸ್ತ್ರದಲ್ಲಿ ಉಕ್ತವಾದ ಬ್ರಾಹ್ಮಣ, ಗೋವು ಮುಂತಾದ ಪೂರ್ಣ ಸನ್ನಿಧಾನಯುಕ್ತ ಚೇತನಾತ್ಮಕವಾದ ವಸ್ತುಗಳಲ್ಲಿ ನಾಗದೇವತೆಗೆ ವಿಶೇಷವಾದ ಮಾನ್ಯತೆಯನ್ನು ಕೂಡ ಕೊಡಲಾಗಿದೆ. ಯಾವ ಕಾಲದಲ್ಲಿಯೂ ಕೂಡ ನಾಗದೇವತೆಗಳಿಗೆ, ಸರ್ಪಗಳಿಗೆ ಮತ್ತೊಬ್ಬರು ಹಿಂಸೆ ಮಾಡುವುದನ್ನು ನೋಡಬಾರದು. ನಾವು ಕೂಡ ಸರ್ಪಗಳಿಗೆ, ನಾಗದೇವತೆಗಳಿಗೆ ಹಿಂಸೆಯನ್ನ ಮಾಡಬಾರದು. ಸರ್ಪ ಹಿಂಸೆಯನ್ನ ನೋಡಿದರೂ ಕೂಡ, ನೋಡಿದವರಿಗೂ ಕೂಡ ಸರ್ಪ ಶಾಪ, ಸರ್ಪ ದೋಷಗಳು ಬರುತ್ತವೆ ಎನ್ನಲಾಗಿದೆ. ನಾವು ತಿಳಿದು ತಿಳಿಯದೆ ಮಾಡುವ ಎಲ್ಲಾ ರೀತಿಯ ಸರ್ಪ ಹಿಂಸೆ, ನಾಗ ಅಂಡಚ್ಛೇದನ, ನಾಗದೇವರ ವಲ್ಮೀಕ ಛೇದನ, ಅಂದರೆ ಹುತ್ತವನ್ನ ನಾವು ಕಡಿಯುವುದು, ನಾಗದೇವತೆ ಸರ್ಪಗಳ ಜಾಗದಲ್ಲಿ, ಭೂಪ್ರದೇಶದಲ್ಲಿ ಮನೆ ಅಥವಾ ವ್ಯವಹಾರ ವ್ಯಾಪಾರ ಸ್ಥಳ ನಿರ್ಮಾಣವನ್ನು ಮಾಡಿದರೆ, ನಾವು ಆರಾಧನೆ ಮಾಡಿಕೊಂಡು ಬಂದಿರುವ ನಾಗಕ್ಷೇತ್ರವು ಅಜೀರ್ಣವಾಗಿದ್ದರೂ, ನಾಗದೇವರ ಕ್ಷೇತ್ರ ಸ್ಥಳ ಅಶುದ್ಧವಾಗಿದ್ದರೂ, ಅನೇಕ ರೀತಿಯ ನಾಗಶಾಪ ಸರ್ಪ ಕೋಪಾದಿಗಳು ಕೂಡ ಕುಟುಂಬದಲ್ಲಿ ಬಂದು ಅನರ್ಥವು ತೋರಿಬರಬಹುದು ಎಂಬುದಾಗಿ ಧರ್ಮಶಾಸ್ತ್ರವು, ಜ್ಯೋತಿಷ್ಶಾಸ್ತ್ರವು ಹೇಳುತ್ತದೆ. ಹೀಗೆ ಜ್ಯೋತಿಷ್ಶಾಸ್ತ್ರ, ಧರ್ಮಶಾಸ್ತ್ರಗಳಿಂದ ಮಹತ್ವವನ್ನು, ಅತ್ಯಂತ ಮಾನ್ಯತೆಯನ್ನು ಪಡೆದ, ಎಲ್ಲರಿಗೂ ಅತ್ಯವಶ್ಯವಾದ ಕಾರ್ಯ ನಾಗಾರಾಧನೆ, ಸರ್ಪದೇವರ ಆ ಪೂಜೆ, ಸರ್ಪದೇವತೆಗಳ ಆರಾಧನೆ. ಭಗವಂತನ ಪೂರ್ಣ ಸನ್ನಿಧಾನವುಳ್ಳ ದೈವ ಪ್ರತೀಕವೆಂದು ಕೂಡ ಉಕ್ತವಾದ ಶ್ರೇಷ್ಠವಾದ ನಾಗದೇವರನ್ನು, ಸರ್ಪ ಪಣವುಳ್ಳ ಸರ್ಪಗಳನ್ನು ಆರಾಧನೆ ಪೂಜೆ ನಾವೆಲ್ಲ ಮಾಡಬೇಕು. ನಾಗ ಸರ್ಪಕುಲಕ್ಕೆ ಗೌರವಿಸಬೇಕು. ನಾಗದೇವತೆಗಳಿಗೆ ಸರ್ಪಕುಲ ಅತ್ಯಂತ ಪ್ರಿಯವಾದ ದಿವಸ ನಾಗರ ಪಂಚಮಿ. ವರ್ಷವಿಡೀ ನಮಗೆ ಪೂಜೆ ಮಾಡಲು ಅಸಾಧ್ಯವಾದಾಗ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಂದು, ಅಂದರೆ ನಾಗರ ಪಂಚಮಿಯಂದು ನಾವು ವಿಶೇಷವಾಗಿ ನಾಗಾರಾಧನೆಯನ್ನು ಮಾಡಬಹುದು.
ಈ ವರ್ಷ 2024 ಆಗಸ್ಟ್ 9 ತಾರೀಕು ನಾಗರ ಪಂಚಮಿ ಇದೆ. ಇಂದು ಪ್ರತಿಯೊಬ್ಬರೂ ಬೆಳಿಗ್ಗೆ ಬೇಗನೆ ಎದ್ದು ನಾಗದೇವರನ್ನ ಸರ್ಪಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಯೂ ಕೂಡ ಪೂಜಿಸಬಹುದು. ನಾಗದೇವರ ಫೋಟೋ ಚಿತ್ರ ಇದ್ದರೆ ನಾಗನೊಂದಿಗೆ ಇರುವ ಸುಬ್ರಹ್ಮಣ್ಯನ, ಶಿವನ, ವಿಷ್ಣುವಿನ ಫೋಟೋ ಪ್ರತಿಮೆಗಳಿಗೂ ಕೂಡ ಗೊತ್ತಿದ್ದ ನಾಗದೇವರ ಮಂತ್ರವನ್ನು ಹೇಳುತ್ತಾ ಪಂಚಾಮೃತ ಅಭಿಷೇಕಗಳನ್ನು ಅಲಂಕಾರಾದಿಗಳನ್ನು ನಡೆಸಿ ಯಥಾಶಕ್ತಿ ಮನೆಯಲ್ಲಿಯೇ ತಯಾರಿಸಿದ ಶುದ್ಧವಾದ ಭಕ್ಷ್ಯ ಭೋಜ್ಯಾದಿಗಳನ್ನು ಆ ನಾಗದೇವತೆಗೆ ಅರ್ಪಿಸಿ ಆರತಿ ಮಾಡಬಹುದು. ನಾಗದೇವರಿಗೆ ಅರ್ಪಿಸಿದ ಕಂಕಣವನ್ನು ಕೂಡ ನಾವೆಲ್ಲರೂ ಕೂಡ ಸರ್ಪ ಪ್ರೀತಿಗಾಗಿ, ನಾಗದೇವರ ಪ್ರೀತಿಗಾಗಿ ಧರಿಸಿಕೊಳ್ಳಬಹುದು. ಮನೆಯಲ್ಲಿ ಪೂಜೆ ಮಾಡಲು ಅಶಕ್ಯವಾದವರು ದೇವಸ್ಥಾನ ಮಂದಿರಕ್ಕೆ ತೆರಳಿ ಅಲ್ಲಿ ಶ್ರೇಷ್ಠ ಪುರೋಹಿತರ ಬ್ರಾಹ್ಮಣರ ಮೂಲಕ ನಾಗದೇವರಿಗೆ ಅಭಿಷೇಕ ಯಥಾಶಕ್ತಿ ಪೂಜೆಗಳನ್ನು ಸಲ್ಲಿಸಬಹುದಾಗಿದೆ. ನಾಗಕುಲ ಸರ್ಪಕುಲಕ್ಕೆ ಅತ್ಯಂತ ಪ್ರಿಯವಾದ ಆಶ್ಲೇಷ ಬಲಿ ಪೂಜೆ, ಹವಮಾನ ಸೂಕ್ತ ಕಲಶಾಭಿಷೇಕ, ಅಷ್ಟವಟು ಆರಾಧನೆ ನಾಗಕ್ಷೇತ್ರದಲ್ಲಿ ಯೋಗ್ಯ ವಿಪ್ರರ ಮೂಲಕ ನಾವು ನಡೆಸಬಹುದಾಗಿದೆ. ಶಾಸ್ತ್ರದ ಪ್ರಕಾರ ಎಲ್ಲ ದೇವತೆಗಳಿಗಿಂತ ಹೆಚ್ಚಾಗಿ ಈ ಸಂಸಾರದ ಎಲ್ಲ ರೀತಿಯ ಸುಖ ಸಂಪತ್ತು ಶ್ರೇಯಸ್ಸುಗಳನ್ನು ದಯಪಾಲಿಸುವವನೇ ನಾಗರಾಜನಾದ ಮಹಾಶೇಷನಂತೆ. ನಾಗಕುಲದ ಮಹಾರಾಜನಿಗೆ ಶೇಷ ಎಂದು ಸರ್ವೋತ್ತಮನಾದ ಮಹಾವಿಷ್ಣುವು ಹೆಸರಿಟ್ಟು ಒಂದೊಮ್ಮೆ ಕರೆದನಂತೆ. ಇದಕ್ಕೂ ಒಂದು ಶಾಸ್ತ್ರೀಯ ರಹಸ್ಯ ಕಾರಣವಿದೆ. ಸೃಷ್ಟಿಯ ಆದಿಕಾಲದಲ್ಲಿ ಭಗವಂತ ಬ್ರಹ್ಮದೇವನನ್ನು ಕರೆದು ಸೃಷ್ಟಿ ಮಾಡುವ ಕೆಲಸವನ್ನು, ವಾಯುದೇವರಿಗೆ ಪ್ರಾಣನಿಯಾಮಕತ್ವವನ್ನು, ಶಿವದೇವರಿಗೆ ಲಯಕರ್ತೃತ್ವವನ್ನು, ಹೀಗೆ ಒಂದೊಂದೇ ಪ್ರಪಂಚ ಪಾಲನೆಯ ಮುಖ್ಯ ಅಧಿಕಾರ ವಿಭಾಗಗಳನ್ನು ದೇವತೆಗಳಿಗೆ ಹಂಚುವಾಗ ಸದಾ ಭಗವಂತನ ಹತ್ತಿರವೇ ಹಾಸಿಗೆಯಾಗಿ ಇದ್ದುಕೊಂಡು ಸೇವೆಯನ್ನು ಮಾಡುತ್ತಾ ಇಷ್ಟು ಪರಾಕ್ರಮ ಮಹಿಮಾಶಾಲಿಯಾದ ನನಗೆ ಯಾವ ವಿಭಾಗವನ್ನು ಕೂಡ ದೇವರು ಕೊಟ್ಟಿಲ್ಲವಲ್ಲ ಎಂದು ಆಗಿನ್ನೂ ಹೆಸರಿಟ್ಟಿರದ ನಾಗರಾಜನು ಪೆಚ್ಚು ಮೊರೆಯನ್ನು ಹಾಕಿಕೊಂಡು ಇರುವಾಗ ಆ ಸಮಯದಲ್ಲಿಯೇ ನಾಗರಾಜನನ್ನು ಕರೆದು ಶೇಷ ಎಂದು ಭಗವಂತನು ಹೆಸರಿಟ್ಟಂತೆ. ಉಳಿದ ಎಲ್ಲ ವಿಭಾಗಗಳು, ಅಂದರೆ ಮಾನವನಿಗೆ ಈ ಸಂಸಾರದಲ್ಲಿ ಜನ್ಮದಿಂದ ಆರಂಭಿಸಿ ಮರಣದ ಪರ್ಯಂತ ಏನೆಲ್ಲ ಸಾಂಸಾರಿಕ ಸುಖ ಸೌಲಭ್ಯಗಳು ಬೇಕೋ ಅವು ನಿನ್ನ ಅಧೀನ ಶೇಷ, ಎಂದರೆ ಉಳಿದ ಎಲ್ಲ ಅಧಿಕಾರಗಳು ನಿನ್ನದೇ ಪೂಜೆ ಆರಾಧನೆಯಿಂದ ಅದು ಮಾನವ ಪ್ರಪಂಚಕ್ಕೆ ಸಲ್ಲಲಿದೆ ಎಂದು ಅತ್ಯಂತ ಭಕ್ತನಾದ ಮಹಾಮಹಿಮ ಸರ್ವ ನಾಗಕುಲ ಅಧೀಶನಾದ ಶೇಷನಿಗೆ ದೇವರು ಅನುಗ್ರಹ ಮಾಡಿದರಂತೆ. ಆದ್ದರಿಂದ ಮಹಾಶೇಷನ ಒಳಗೆ ಇದ್ದುಕೊಂಡು ಈ ಪ್ರಪಂಚವನ್ನು ಬ್ರಹ್ಮಾಂಡವನ್ನು ನಿಯಂತ್ರಣ ಮಾಡುವ ಆ ಭಗವಂತನಿಗೆ ವಿಶೇಷವಾಗಿ ನಾವಿಂದು ನಮಸ್ಕರಿಸಬೇಕು, ನಾಗರ ಪಂಚಮಿಯಂದು ಪೂಜಿಸಬೇಕು. ಭಗವಂತನ ಪ್ರತೀಕವೂ ಆದ ಶೇಷಾಂತರ್ಗತ ಭಗವಂತನ ಪ್ರತೀಕವಾದ ಶೇಷನನ್ನು ಕೂಡ ಆರಾಧನೆ ಮಾಡಬೇಕು. ಇಂತಹ ಎಲ್ಲರಿಗೂ ಕೂಡ ಅತ್ಯಂತ ಅವಶ್ಯಕವಾದ ನಾಗಾರಾಧನೆಯನ್ನು ನಿಮ್ಮ ನಿಮ್ಮ ಭಕ್ತಿ ಶ್ರದ್ಧೆಗೆ ಅನುಗುಣವಾಗಿ ನಾಗರ ಪಂಚಮಿಯ ಶುಭ ದಿನವನ್ನು ನಡೆಸಿ ನಾಗದೇವರ ಈ ಮಂತ್ರವನ್ನು ಜಪದೊಂದಿಗೆ ವಿಶೇಷ ಸ್ಮರಣೆ ಮಾಡಿಕೊಂಡು ನಾಗರಾಜ ಶೇಷನನ್ನು ಪ್ರಾರ್ಥನೆ ಮಾಡಬಹುದಾಗಿದೆ. ಫಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಭಂ ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಳ ತಲಸಂಸ್ಥಿತಂ ಶ್ರೀ ಮಹಾಶೇಷಾಯ ನಮಃ. ಸರ್ವ ನಾಗೇಭ್ಯೋ ನಮಃ, ಸರ್ಪೇಭ್ಯೋ ನಮಃ ಎಂಬ ಮಂತ್ರವನ್ನು, ಮೂಲ ಮಂತ್ರವನ್ನು, ಶ್ಲೋಕ ಮಂತ್ರವನ್ನು, ಸುಲಭವಾದ ಈ ಮಂತ್ರಗಳನ್ನು ಹೇಳುತ್ತಾ ನಾಗದೇವರನ್ನು ವಿಶೇಷವಾಗಿ ಸಂಜೆ ಅಥವಾ ಬೆಳಿಗ್ಗೆ ಸ್ಮರಣೆ ಮಾಡಿಕೊಳ್ಳಬಹುದು. ನಾಗರ ಪಂಚಮಿಯ ಈ ಶುಭ ದಿನದಂದು ನಾಗದೇವರನ್ನು ಬೇರೆ ಬೇರೆ ರೀತಿಯಿಂದ ನಿಮ್ಮ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಆರಾಧನೆ ಮಾಡಿ ಎಲ್ಲ ರೀತಿಯ ಆಯುಷ್ಯ, ಆರೋಗ್ಯ, ಸಂಪತ್ತು, ಶ್ರೇಯಸ್ಸುಗಳನ್ನು ಪಡೆಯುವನಂತರಾಗಿ ಎನ್ನುತ್ತಾ ವಿರಮಿಸುತ್ತೇನೆ. ಜೀವೇಮ ಶರದಶತಂ, ಜೀವೇಮ ಶರದಶತಂ.